ನಾನು ಮೊದಲನೇ ಬಾರಿಗೆ ಕುಮಾರಸ್ವಾಮಿ ಕ್ಷೇತ್ರದಲ್ಲಿ ಈ ಪಂಚರತ್ನ ಯಾತ್ರೆ ಕಳೆದ 89 ದಿನದ ಅವರೇನು ಇಡೀ ರಾಜ್ಯವನ್ನೇ ಸುತ್ತಿ ನಡೆಸ್ತಾ ಇದ್ದಾರೆ. ಈ ವಿಶೇಷ ಕಾರ್ಯಕ್ರಮದಲ್ಲಿ ಅವರು ಇವತ್ತು ಕೂಡ ನಿನ್ನೆ ಕೋಲಾರದಲ್ಲಿ ಮಾಲೂರು ಆ ಕಡೆ ಎಲ್ಲ ರಾತ್ರಿ 1 ಗಂಟೆವರೆಗೂ ಮಾತನಾಡಿದಂತ ನೀವು ನೋಡಿರ್ಬೋದು. ನಾನು ಇಡ್ಲೂರಿಗೆ ಬಂದು ಇಲ್ಲಿಂದ ಮತ್ತೊಂದು ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಬೆಂಗಳೂರು ಸೌತ್ ಆ ಕಾರ್ಯಕ್ರಮ ಮುಗಿಸಿ ಆಮೇಲೆ ದಾಸರಳ್ಳಿಗೆ ಹೋಗ್ತೀವಿ. ಇವತ್ತು ಕಾರ್ಯಕ್ರಮ ಮೋದಿಯವರು ಕೂಡ ಇದ್ದಾರೆ ಚನ್ನಪಟ್ಟಣದಲ್ಲಿ. ಈಗ ಮದುವೆಯನ್ನು ಮುಗಿಸಿ ಆಮೇಲೆ ಅಲ್ಲಿಗೆ ಹೋಗ್ತಾರೆ. ಪ್ರಧಾನಮಂತ್ರಿಗಳು ಬರ್ತಾರೆ ಚನ್ನಪಟ್ಟಣಕ್ಕೆ, ಗೊತ್ತು ನನಗೆ. ಅದರಿಂದ ಟೈಮು ಅವ್ರು ಬರೋದ್ರೊಳಗೆ ನಾವು ಯಾಕೆಂದರೆ ಇದನ್ನ ಬಂದ್ ಮಾಡಿದ್ದಾರೆ ಮುಂದೆ ಹೋಗ್ಬೇಕು. ಅಲ್ಲ ಪದೇ ಪದೇ ಬರ್ತಿದ್ದಾರೆ, ಏನು ಎಫೆಕ್ಟ್ ಆಗುತ್ತೆ ಅವ್ರಿಗೇನು ಲಾಭ ಆಗುತ್ತೆ? ಬರಲಿ ಬಿಡಿ, ಅವ್ರು ಬರ್ಲಿಕ್ಕೆ ಯಾಕಪ್ಪ, ತೀರ್ಮಾನ ಕೊಡೋರು ಜನಗಳು, ಬರೋರು ಹೋಗೋರು ನಾವು ಬೇಡ ಅನ್ನಕ್ಕಾಗತ್ತೆ. ತೀರ್ಪು ಕೂಡ ಪುಣ್ಯ ತುಂಬ. ಅಲ್ಲ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ ಸ್ವಲ್ಪ ಬಲಿಷ್ಠವಾಗಿತ್ತು, ಈಗ ಅದನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಆಯ್ತು ಬನ್ನಿ ಸರ್.